तटिल्लेखा तन्वीं तपनशशिवैश्वानरमयीं निषण्णां षण्णामप्युपरि कमलानां तव कलां महापद्माटव्यां मृदितमलमायेन मनसा महान्तः पश्यन्तो दधति परमाह्लादलहरीं। ದೇವಿಯ ಸ್ವರೂಪ ವರ್ಣನೆಯನ್ನು ಹೀಗೂ ಮಾಡೋದಕ್ಕೆ ಸಾಧ್ಯವಿದೆ. ತಟಿಲ್ಲೇಖಾ ತನ್ವೀಂ, ಆ ಮಾತೆ ಹೇಗಿದ್ದಾಳೆ ಅಂದರೆ ಮಿಂಚಿನ ಗೆರೆಯಂತೆ, ತಟಿತ್ತಂದರೆ ಮಿಂಚು, ಮಿಂಚಿನ ಗೆರೆಯಂತೆ ತನ್ವೀ ಸಣ್ಣದಾಗಿದ್ದಾಳೆ. ತಪನ ಶಶಿ ವೈಶ್ವಾನರಮಯೀಂ, ಆ ದೇವಿ ತಪನ ಸೂರ್ಯ, ಶಶಿ ಚಂದ್ರ, ವೈಶ್ವಾನರ ಅಗ್ನಿ, ಈ ಮೂರು ಅಂಶಗಳಿಂದ ಕೂಡಿದ್ದಾಳೆ. ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ, ಆಕೆ ಮೂಲಾಧಾರಾದಿ ಷಟ್ಚಕ್ರಗಳ ಮೇಲಿರುವ ಸಹಸ್ರದಲ ಕಮಲಕರ್ಣಿಕೆಯಲ್ಲಿ ವಿದ್ಯುಲ್ಲೇಖೆಯಂತೆ ಹೊಳಿತಾ ಇದ್ದಾಳೆ. ಮಹಾಪದ್ಮಾಟವ್ಯಾಂ ಮೃದಿತ ಮಲಮಾಯೇನ ಮನಸಾ ಮಹಾಂತಃ ಪಶ್ಯಂತಃ ದಧತಿ ಪರಮಾಹ್ಲಾದಲಹರಿಂ. ಮಹಾಪದ್ಮಾಟವ್ಯಾಂ, ನಮ್ಮ ಈ ಶರೀರ ಅನ್ನೋದೇ ಕಮಲದ ಒಂದು ಕಾಡು, ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಕೇಳಿದ್ದೇವೆ. ಆರು ಚಕ್ರಗಳು ಅಥವಾ ಎಂಟು ಚಕ್ರಗಳು ನಮ್ಮ ಈ ಶರೀರದ ಒಳಗಿದ್ದಾವೆ. ಆ ಷಟ್ಚಕ್ರಗಳ ಮೇಲೆ ಆ ಮಾತೆ ಕೂತಿದ್ದಾಳೆ ಅಂತ ನಾವು ಏನು ಹೇಳಿದ್ದೇವೋ, ಅಂತಹ ಮಹಾಪದ್ಮಾಟವ್ಯಾಂ ದೊಡ್ಡದಾದ ಕಮಲದ ಕಾಡಿನಲ್ಲಿ ಮೃದಿತ ಮಲಮಾಯೇನ ಮನಸ, ನಮ್ಮ ಮನಸ್ಸು ಹೇಗಿರಬೇಕು ಕೇಳಿದರೆ ಹೊಲಸು ಅಥವಾ ಕೆಟ್ಟ ಭಾವನೆ ಅದು ನಮ್ಮ ಶರೀರ ಮನಸ್ಸುಗಳಿಂದ ದೂರವಾಗಿಬಿಡಬೇಕು. ಮೃದಿತ ಮಲಮಾಯೇನ ಮನಸ, ಯಾರ ಮನಸ್ಸು ಶುದ್ಧವಾಗಿರುತ್ತೋ ಅಲ್ಲಿ ಕಳಂಕ ಇಲ್ಲವೋ ಅಂತಹ ಮಹಾಂತಹ ಮಹಾತ್ಮರು ಪರಮಾಹ್ಲಾದ ಲಹರೀಂ ಪಶ್ಯಂತಹ ದದತಿ ಪರಮ ಆಹ್ಲಾದ ಲಹರೀಂ, ಅತ್ಯಂತ ಶ್ರೇಷ್ಠವಾದ ಆಹ್ಲಾದದ ಆನಂದಕರವಾದ ತೆರೆಯನ್ನು ನಿನ್ನಲ್ಲಿ ಕಂಡುಕೊಳ್ತಾರೆ, ತಮ್ಮಲ್ಲಿ ಅದನ್ನು ಅನುಭವಿಸುತ್ತಾರೆ ಅಂಥವರು ಯೋಗೀಶ್ವರರಾಗಿರ್ತಾರೆ.